ಹಾಯ್ ಸ್ನೇಹಿತರೆ, ನಮಸ್ಕಾರ. ಸಾಗರ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಓಪೋ ಕೆ ಒನ್ ಅನ್ಬಾಕ್ಸ್ ಮಾಡೋಣ. ಇವತ್ತು ನನ್ನ ಹತ್ರ ಇರೋದು ಚೈನೀಸ್ ವರ್ಜನ್. ಇಂಡಿಯನ್ ವರ್ಜನ್ ರೇಟ್ 9,999 ರೂಪಾಯಿ. ಓಪನ್ ಮಾಡೋಣ. ಬಟ್ ಇಂಡಿಯನ್ ವರ್ಜನ್ನಲ್ಲಿ ಬಾಕ್ಸ್ ಬೇರೆ ಥರ ಕೊಟ್ಟಿದ್ದಾರೆ. ಸಿಮ್ ಟ್ರೇ ಟೂಲ್ ಕೊಟ್ಟಿದ್ದಾರೆ, ಒಂದು ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ. ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್, ಇದು ತುಂಬ ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕೇಸ್. ಮತ್ತು ಪೇಪರ್ ವರ್ಕ್ಸ್ ಕೊಟ್ಟಿದ್ದಾರೆ. ಚೈನಾ ಎಲ್ಲ ಚೈನಾ ಲ್ಯಾಂಗ್ವೇಜ್ನಲ್ಲಿದೆ. ಚೈನಾ ಲ್ಯಾಂಗ್ವೇಜು ಅರ್ಥ ಆಗಲ್ಲ ನಮಗೆ, ಅವರು ಅರ್ಥ ಆಗಲ್ಲ ನಮಗೆ. ಫೋನ್ನ ಸೈಡ್ ಇಟ್ಬಿಡೋಣ. ಬಾಕ್ಸಲ್ಲಿ ಇನ್ನೇನೇನು ಕೊಟ್ಟಿದ್ದಾರೆ ನೋಡೋಣ. ಚಾರ್ಜರ್ ಕೊಟ್ಟಿದ್ದಾರೆ, 5.2 ಆ್ಯಂಪ್ನ ಒಂದು ಚಾರ್ಜರ್ ಇದು, ಅಂದರೆ 10 ವೋಲ್ಟ್ನ ಚಾರ್ಜರ್ ಇದು. ಮೈಕ್ರೋ USB ಕೇಬಲ್ ಕೊಟ್ಟಿದ್ದಾರೆ. USB-C ಟೈಪ್ ಕೊಟ್ಟಿಲ್ಲ, USB-C ಟೈಪ್ ಕೊಡ್ತಾರೆ ಚೆನ್ನಾಗಿರ್ತಿತ್ತು. ಬಾಕ್ಸನ್ನು ಸೈಡ್ಗೆ ಇಟ್ಬಿಡೋಣ. ಫೋನು ಓಪನ್ ಮಾಡೋಣ. ರ್ಯಾಪರ್ ಮೇಲೆ ಚೈನಾ ಲ್ಯಾಂಗ್ವೇಜ್ನಲ್ಲಿ ತುಂಬ ಏನೇನೋ ಕೊಟ್ಟಿದ್ದಾರೆ, ಅದೇನು ನಮಗೆ ಅರ್ಥ ಆಗಲ್ಲ. ಫೋನ್ ಓಪನ್ ಮಾಡೋಣ. ಬೂಟ್ ಆಗ್ತಿದೆ, ಯಾಕಂದರೆ ಸೈಡ್ ಬಟನ್ ಪ್ರೆಸ್ ಆಗಿಬಿಡ್ತು. ಹಾಗಾಗಿ ಬಿಲ್ಡ್ ವೈಸ್ ತುಂಬ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿದೆ. ಗ್ಲಾಸ್ ಬ್ಯಾಕ್ ಅಲ್ಲ ಇದು, ಪಾಲಿಕಾರ್ಬೊನೇಟ್. ಚೈನಾ ಲ್ಯಾಂಗ್ವೇಜ್ನಲ್ಲಿ ಬೂಟ್ ಆಗ್ತಿದೆ, ಅದನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಬೂಟ್ ಮಾಡೋಣ. ಬಿಕಾಸ್ ನಮಗೆ ಚೈನಾ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಅದಕ್ಕೋಸ್ಕರ. 16 MP ಮತ್ತು +2 MP ಕ್ಯಾಮ್ರಾ ಕೊಟ್ಟಿದ್ದಾರೆ, ಬ್ಯಾಕ್ ಕ್ಯಾಮ್ರಾ. 25 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 660 ಆಕ್ಟಕೋರ್ ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಮೇನ್ ಹೈಲೈಟ್ಸ್, ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. 3600 mAh ಬ್ಯಾಟ್ರಿ ಹೊಂದಿರೋ ಫೋನ್ ಇದು, ಆರಾಮಾಗಿ 2 ದಿನ ಬರುತ್ತೆ ನಿಮಗೆ. ಫ್ಲಿಪ್ಕಾರ್ಟ್ನಲ್ಲಿ ನಿಮಗೆ 9,999 ಸಿಗುತ್ತೆ ಇದು ಫೋನು. 10 ಡೇಸ್ ರೀಪ್ಲೇಸ್ಮೆಂಟ್ ವಾರಂಟಿ ಕೂಡ ಇದೆ. 25 MP ಫ್ರಂಟ್ ಕ್ಯಾಮ್ರಾ ಇದೆ, ವಿತ್ ನೋಟಿಫಿಕೇಷನ್ ಲೈಟ್ ಇದೆ. ಆಮೋಲೆಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಡುವಲ್ ನ್ಯಾನೋ ಸಿಮ್ ಸಪೋರ್ಟ್ ಇದೆ, ಒಂದು ಮೈಕ್ರೋ SD ಕಾರ್ಡನ್ನು ಕೂಡ ಹಾಕ್ಬೋದು. 256 GB ವರೆಗೆ ನೀವು ಎಕ್ಸ್ಪೆಂಡ್ ಮಾಡ್ಬೋದು ಮೆಮೊರಿನ. OTG ಸಪೋರ್ಟ್ ಇದೆ ಇದಕ್ಕೆ. ಇನ್ ಡಿಸ್ಪ್ಲೇ ಫಿಂಗರ್ಪ್ರಿಂಟ್ ಸ್ಕ್ಯಾನರ್ ತುಂಬ ಸ್ಪೀಡ್ ಇದೆ. ಇದರಲ್ಲಿ ಆಂಡ್ರಾಯ್ಡ್ ಓರಿಯೋ 8.1 ರನ್ ಆಗ್ತಿದೆ. ಆಂಡ್ರಾಯ್ಡ್ 9 Pie ಅಪ್ಡೇಟ್ ಕೂಡ ಬರುತ್ತೆ. ಡೆಡಿಕೇಟೆಡ್ ಸ್ಲಾಟ್ ಕೊಟ್ಟಿದ್ದಾರೆ, ಸಿಮ್ ಸ್ಲಾಟ್. 2 ನ್ಯಾನೋ ಸಿಮ್ ಮತ್ತು 1 micro SD ಕಾರ್ಡನ್ನು ಯೂಸ್ ಮಾಡ್ಬೋದು. ಫಿಂಗರ್ಪ್ರಿಂಟ್ ಸ್ಕ್ಯಾನರ್ ಸೆಟಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. LED ಫ್ಲ್ಯಾಶ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ನಲ್ಲಿ. ಡುವಲ್ 4G ವೋಲ್ಟೇಜ್ ಸಪೋರ್ಟ್ ಇದೆ ಇದು. ಬ್ಲೂಟೂತ್ ವರ್ಜನ್ 5.0 ವರ್ಜನ್ ಬ್ಲೂಟೂತ್ ನಿಮಗೆ ರನ್ ಆಗ್ತಿರತ್ತೆ. ಕಲರ್ OS 5.2 ಇದರಲ್ಲಿ ರನ್ ಆಗ್ತಿದೆ. ತುಂಬ ಸೆನ್ಸರ್ಗಳನ್ನು ಕೊಟ್ಟಿದ್ದಾರೆ. ನೀವು ಯಾವುದೇ ಗೇಮನ್ನು ಆಯಿತು ಆರಾಮಾಗಿ ಹೈ ಗ್ರಾಫಿಕ್ಸ್ನಲ್ಲಿ ಯೂಸ್ ಮಾಡ್ಬೋದು. ದಿನಕ್ಕೊಂದು ಅನ್ಬಾಕ್ಸಿಂಗ್ ನನ್ನ ಚಾನಲ್ನಲ್ಲಿರುತ್ತೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ ಸಾಗರ್ ಟೆಕ್ ಕನ್ನಡ ಚಾನಲ್ನ. ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದಾರೆ, ಆದರೂ ನನ್ನ ಪ್ರಯತ್ನ ನಾನು ಮಾಡ್ತಾಯಿರ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಕನ್ನಡಿಗರ ಅಭಿಮಾನ ನನ್ನ ಮೇಲೆ ಎಷ್ಟಿದೆ ಅಂತ ನೋಡೋಣ ಫ್ರೆಂಡ್ಸ್.
ಕ್ಯಾಮ್ರಾ ಟೆಸ್ಟ್ ಮಾಡೋಣ. 16+2 MP ಬ್ಯಾಕ್ ಕ್ಯಾಮ್ರಾ, ಕ್ಲಾರಿಟಿ ವೈಸ್ ತುಂಬ ಚೆನ್ನಾಗಿದೆ, ಬಟ್ ಸೆಲ್ಫಿ ಕ್ಯಾಮ್ರಾ ತುಂಬ ಚೆನ್ನಾಗಿದೆ. 25 MP ಸೆಲ್ಫಿ ಕ್ಯಾಮ್ರಾ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರು ಅಷ್ಟೇ ಫ್ರೆಂಡ್ಸ್, ತುಂಬ ಸ್ಪೀಡ್ ಇದೆ, ಪರವಾಗಿಲ್ಲ. ಆದರೆ 1999 ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗೋ ಫೋನ್ ನಿಮಗೆ ಸದ್ಯದ ಮಟ್ಟಿಗೆ ಇಲ್ಲ ಫ್ರೆಂಡ್ಸ್, ಯಾವುದೂ ಇಲ್ಲ. ಓಪೋ K1 ಬಿಟ್ಟರೆ ಓಪೋದವರು ಒಳ್ಳೊಳ್ಳೆ ಫೋನ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ. 3600 mAh ಬ್ಯಾಟ್ರಿ ಇರೋದ್ರಿಂದಾಗಿ ನಿಮಗೆ 28 ಗಂಟೆ ಟಾಕ್ ಟೈಮ್ ಸಿಗುತ್ತೆ ಇದರಲ್ಲಿ. ಮಾತ್ರ ಇದರ ವೆಯ್ಟ್ ಬಂದುಬಿಟ್ಟು 156 ಗ್ರಾಮ್ ವೆಯ್ಟ್ ಇದೆ ಈ ಫೋನಿದು. ಬ್ರ್ಯಾಂಡ್ ವಾರಂಟಿ 1 ಇಯರ್ ವಾರಂಟಿ ಇದೆ. 6 ಮಂತ್ ಆಕ್ಸೆಸರೀಸ್ಗಳಿಗೆ ವಾರಂಟಿ ಇದೆ. ಇದಕ್ಕೆ GPU ಅಡ್ರಿನೋ GPU 512 GPUನ ಹಾಕಿದ್ದಾರೆ. ಇದಿಷ್ಟೇ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ.